ಸರ್, ಈಗ ಜೈಲಿನಲ್ಲಿ ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ ಅನ್ನುವಂತಹದ್ದು ಒಂದಿಷ್ಟು ಆರೋಪಗಳು, ಚರ್ಚೆಗಳು. ಈಗ ದರ್ಶನ್ ಒಳಗೆ ಹೋದ್ರೆ ಅವ್ರಿಗೂ ಕೂಡ ಒಂದಿಷ್ಟು ಟ್ರೀಟ್ಮೆಂಟ್ ಬೇರೆ ತರ ಇರುತ್ತೆ ಅನ್ನುವಂತ ಚರ್ಚೆ ಶುರುವಾಗಿದೆ. ಜೊತೆಗೆ ಹಿಂದೆಯೂ ಕೂಡ ಒಂದಿಷ್ಟು ಸಾಕ್ಷಿಗಳು, ಅಂದ್ರೆ ಸಿಗರೇಟ್ ಆ ತರದ್ದೆಲ್ಲ ಸಿಕ್ಕಿ. ಯಾವಾಗ್ಲೂ ಕೂಡ ಇದನ್ನ ಕಾಮನ್ ಆಗಿ ನಾವು ಕೇಳ್ತಾ ಇರ್ತೀವಿ, ಜೈಲಿನಲ್ಲಿ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಕೆಲವು ಸಂದರ್ಭದಲ್ಲಿ ಸತ್ಯನೂ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಫೋನ್ಗಳು ಸಿಕ್ಕಿದೆ, ಆಮೇಲೆ ಬೇರೆ ಬೇರೆ ವಸ್ತುಗಳು ಸಿಕ್ಕಿದ್ದಾವೆ. ಅದನ್ನೆಲ್ಲ ಹಿಂದೆ ಎಲ್ಲ ಯಾರು ಜೈಲರ್ ಇರ್ತಾರೆ ಅಥವಾ ಜೈಲು ಮುಖ್ಯಸ್ಥರು ಇರ್ತಾರೆ, ಅವೆಲ್ಲ ರೆಗ್ಯುಲೇಟ್ ಮಾಡ್ತಾರೆ. ಅದೆಲ್ಲ ಒಂದೊಂದು ಸಾರಿ ಕಣ್ಣು ತಪ್ಪಿಸಿ ತೊಗೊಂಡೋಗ್ತಕ್ಕಂಥದ್ದು ಆಗುತ್ತೆ. ಅಂಥದ್ದು ಏನಾದರೂ ಅವ್ರಿಗೆ ನಾವು ಮೊದಲೇ ಸೂಚನೆ ಕೊಟ್ಟಿರ್ತೇವೆ, ನಾವು ಅಂಥದ್ದೆಲ್ಲ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಚನ್ನಪಟ್ಟಣ ಉಪಚುನಾವಣೆ ಬಹಳ ಸದ್ದು ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ. ಪಕ್ಷಕ್ಕೆ ಅಲ್ಲಿ ಏನು ಬೇಸ್ ಇಲ್ಲ ಅಂತ ಅಥವಾ ಅಭ್ಯರ್ಥಿಗಳ ಕೊರತೆ ಇದೆ ಅಂತೇಳಿ ತಾವೇ ಹೋಗ್ತಾ ಇದ್ದಾರಾ? ಏನು ಸರ್, ಆ ರೀತಿ ಏನಿಲ್ಲ. ಅವರು ಅವರಿಗೆ ಅವರ ಸಹೋದರರ ಪಾರ್ಲಿಮೆಂಟಿಗೆ ಬರುವಂಥದ್ದು ಇತ್ತು, ಹಾಗಾಗಿ ಅವರಿಗೆ ಒಂದಿಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದರೆ ನಾವು ಸಿಟ್ ಗೆದಿಬೋದು ಅನ್ನೋ ಕಲ್ಪನೆ ಇದೆ. ಸರ್, ಕಳೆದ ಬರೀ 15,000 ಮತಗಳನ್ನು ಪಡೆದಂಥ, ಅಷ್ಟು ಕಡಿಮೆ ಪಡೆದಂಥ ಅಭ್ಯರ್ಥಿಗಳಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆಯಲ್ಲ? ಕಾಂಗ್ರೆಸ್ ಹಿಂದೆ ಗೆದ್ದಿಲ್ಲ, ಯೋಗೇಶ್ವರ್ಗೆ ಕಾಂಗ್ರೆಸ್ ಬೇಕಾದಷ್ಟು ಸರಿ ಕಾಂಗ್ರೆಸ್ ಗೆದ್ದಿದೆ ಅಂತ ಅಂದರೆ ಕಾಂಗ್ರೆಸ್ ಮತನೂ ಇದೆ ಅಂತ ಆಯ್ತಲ್ಲ. ಸಾಂದರ್ಭಿಕವಾಗಿ ಮತದಾರರು ಬೇರೆ ಬೇರೆಯವ್ರನ್ನ ಆಯ್ಕೆ ಮಾಡಿಬಿಡ್ತಾರೆ. ಅದನ್ನು ನಾವು ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ಹೇಳಪ್ಪ. ಈಗ ನಾವೆಲ್ಲ ಒಂದು ಸಾರಿ ನಮ್ಮ ಕ್ಷೇತ್ರದಲ್ಲಿ ಸೋಲ್ತೀವಿ, ನಾನೇ ಆಯಿತು ನನ್ನ ಕ್ಷೇತ್ರದಲ್ಲಿ ನಾನು 2018 ಸೋಲ್ತೀನಿ. ಆಮೇಲೆ ನಂತರ ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆದ್ದು ಅವಾಗ ಮತದಾರರೇ ಇಲ್ಲ ಅಂತ ಹೇಳಕ್ಕೆ ಅದು ಅವ್ರ ತೀರ್ಮಾನಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ಸಾರಿ ಆಗುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.